ಬೈಂದೂರು ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದ್ದು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದ ಹರ್ಕೂರು ಮಂಜಯ್ಯ ಶೆಟ್ಟಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ನೆಂಪುವಿನಲ್ಲಿರುವ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರ ನಿವಾಸದಲ್ಲಿ ಶಾಸಕರು ಹರ್ಕೂರು ಮಂಜಯ್ಯ ಶೆಟ್ಟಿಯವರಿಗೆ ಬಿಜೆಪಿ ಬಾವುಟ ನೀಡುವುದರ ಮೂಲಕ ಪಕ್ಷಕ್ಕೆ ಪರಮಾಡಿಕೊಂಡರು ಸಾಕಷ್ಟು ವರ್ಷಗಳಿಂದ ಆಲೂರು ಹರ್ಕೂರು ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕರಾಗಿ ಎಲ್ಲಾ ಚುನಾವಣೆಯಲ್ಲೂ ನಾಯಕತ್ವ ವಹಿಸಿಕೊಂಡು ಪಕ್ಷದ ಏಳಿಗೆಗೆ ಕಾರಣರಾಗಿದ್ದ ಹರ್ಕೂರು ಮಂಜಯ್ಯ ಶೆಟ್ಟಿಯವರ ಈ ನಡೆ ಬೈಂದೂರು ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಕಾಂಗ್ರೆಸ್ನಿಂದ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಹಾಗೂ ಒಂದು ಬಾರಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ವನ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿಯೂ ಹರ್ಕೂರು ಮಂಜಯ್ಯ ಶೆಟ್ಟಿ ಕೆಲಸ ನಿರ್ವಹಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಹರ್ಕೂರು ಮಂಜಯ್ಯ ಶೆಟ್ಟಿಯವರು ಇತ್ತೀಚೆಗೆ ನಡೆದ ಕೆಲವು ರಾಜಕೀಯ ವಿದ್ಯಮಾನಗಳಿಂದ ಬೇಸತ್ತು ಕಾಂಗ್ರೆಸ್ ತೊರೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಷ್ಟು ಪ್ರಾಮಾಣಿಕರು ಕಾಂಗ್ರೆಸ್ನಲ್ಲಿಲ್ಲ ಇದು ನನ್ನ ಹಿಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅರಿತುಕೊಂಡಿದ್ದೇನೆ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಲೆಂದೇ ಕಳೆದ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿದ ಬಾಬು ಹೆಗ್ಡೆಯವರಿಗೆ ಮತ ನೀಡಲು ಕಾಂಗ್ರೆಸ್ ಪಕ್ಷದವರೇ ಪ್ರಚಾರ ನಡೆಸಿ ನನ್ನನ್ನು ಸೋಲಿಸಿದ್ದಾರೆ ಹೀಗಾಗಿ ನನ್ನ ಗೆಲುವಿಗೆ ಕಾಂಗ್ರೆಸ್ ಪಕ್ಷದವರೇ ಅಡ್ಡಿಯಾದರು ಎಂದು ಹೇಳಿದ್ದಾರೆ ಎಷ್ಟು ನಿಷ್ಠಾವಂತರಿದ್ದರೆ ಅದು ಪಕ್ಷಕ್ಕೆ ಆಗ್ತಿ ಅಂತ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಬರೇ ಹಣ ಕೊಟ್ಟು ನಾನು ಕೆಲಸ ಮಾಡ್ತೇನೆ ನನಗೆ ಹಣವೇ ಕೊಡಲಿಲ್ಲ ನನಗೆ ಅದೇ ಮಾಡಲಿ ಇದೇ ಮಾಡಲಿ ಅಂತ ಅದರಲ್ಲಿ ಕಾಂಗ್ರೆಸ್ಗಿಂತ ಸ್ವಲ್ಪ ಭಿನ್ನವಾಗಿದೆ ಅಂತ ನನ್ನ ಅಭಿಪ್ರಾಯ ಬಿಜೆಪಿ ಯಾಕಂದರೆ ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಅನೇಕ ಜನ ಇದ್ದಾರೆ ನೀವು ಹಣ ಕೊಟ್ಟು ಓಟ್ ತಗೊಳ್ಳಿ ಕಷ್ಟ ಆಗ್ತದೆ ಬಟ್ ಕಾಂಗ್ರೆಸ್ಸಲ್ಲಿ ಅತಿ ಹೆಚ್ಚು ಏನು ದೇವೇಶ್ವರ ನನ್ನ ಒಂದು ಅಭಿಪ್ರಾಯ ಹೇಳಿದ್ದು ನಾನು ಆದ್ದರಿಂದ ಈ ಪ್ರಾಮಾಣಿಕತನ ಇಲ್ಲ ಖಂಡಿತವಾಗಿ ಇಲ್ಲ ನಾನು ನನ್ನ ಸ್ವಂತ ಒಂದು ಅಭಿಪ್ರಾಯ ನಿಮ್ಮ ಹತ್ರ ಹಂಚಿಕೊಳ್ತೇನೆ ಮುಂದಿನ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ವಲಯದಲ್ಲಿ ಈ ಭಾಗದಲ್ಲಿ ಅಷ್ಟೂ ಜನ ನನಗೆ ಮತದಾನ ಮಾಡಲಿಲ್ಲ ನನಗೆ ಅದೊಂದು ದೊಡ್ಡ ಬೇಸರದ ವಿಚಾರ ಬರೇ ಹಣ ತಕ್ಕೊಂಡು ನನಗೆ ವಿರೋಧ ಮಾಡಿದ್ರು ಇಲ್ಲ ಅಂದ್ರೆ ನನ್ನ ಯಾವುದೇ ಟಾರ್ಗೆಟಲ್ಲಿ ಕೂಡ 2000 ಓಟೆ ನಾನು ಗೆಲ್ಲಬೇಕು ಅವರು ಯಾವುದೇ ಲೆಕ್ಕಾಚಾರ ಹಾಕಿದ್ರು ನಾನು ಗೆಲ್ತಿದ್ದೆ ಬಟ್ ಆದ್ರೆ ಒಂದೇ ಒಂದು ಕಾರಣ ಹಣ ಈ ಬಗ್ಗೆ ಮಾತನಾಡಿದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು ಹರ್ಕೂರು ಮಂಜಯ್ಯ ಶೆಟ್ಟಿಯವರು ಸಾಮಾನ್ಯ ಜನರೊಂದಿಗೆ ಬೆರೆಯುವ ನಾಯಕ ಸಾಮಾನ್ಯ ಜನರ ನೋವುಗಳನ್ನು ಆಲಿಸುವ ಅವರ ಕಣ್ಣೀರನ್ನು ಒರೆಸುವ ಹರ್ಕೂರು ಮಂಜಯ್ಯ ಶೆಟ್ಟಿಯವರಂತಹ ನಾಯಕರ ಸಹಕಾರ ಪಕ್ಷದ ಮುನ್ನಡೆಗೆ ಬೇಕಾಗ್ತದೆ ಯಾವುದೇ ಬೇಡಿಕೆ ಇಟ್ಟು ಮಂಜಯ್ಯ ಶೆಟ್ಟಿಯವರು ಪಕ್ಷಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಅವರ ಘನತೆಗೆ ತಕ್ಕುದಾದ ಸೂಕ್ತ ಸ್ಥಾನಮಾನವನ್ನು ಪಕ್ಷ ನೀಡುತ್ತದೆ ಎಂದು ಹೇಳಿದರು ಸಾಮಾನ್ಯ ಜನರ ನೋವನ್ನು ಕಣ್ಣನ್ನು ನೀರನ್ನು ಒರೆಸುವಂಥ ಕೆಲಸವನ್ನು ಮಾಡ್ತೀರಿ ನಮ್ಮಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ನಮಗೆ ಸಮರ್ಪಕವಾಗಿ ತಿಳುವಳಿಕೆ ಕೊಟ್ಟು ಪಕ್ಷದ ಮುನ್ನಡೆಗೆ ನಿಮ್ಮಂಥವರ ಸಹಕಾರ ಬೇಕು ಎನ್ನುವಂಥ ಮಾತಿನಿಂದ ಕೇಳಿದಾಗ ಅವರು ಬರ್ತೇನೆ ಇರ್ತೇನೆ ಅಂತ ಹೇಳಿದರು ಅಚಾನಕ್ಕಾಗಿ ನಿನ್ನೆ ರಾತ್ರಿ ಬಂದರು ಈ ಸಂದರ್ಭ ಕಾಂಗ್ರೆಸ್ನಿಂದ ಉಳ್ತೂರು 74 ಪಂಚಾಯತ್ ಸದಸ್ಯ ಪ್ರಸಾದ್ ಮುಖಂಡರಾದ ಕೆಂಚನೂರು ಸುಬ್ಬಣ್ಣ ಶೆಟ್ಟಿ ಸುಧೀರ್ ನವೀನಾಚಾರ್ಯ ಮೊದಲಾದವರು ಬಿಜೆಪಿಗೆ ಸೇರ್ಪಡೆಗೊಂಡರು ಈ ವೇಳೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ಪೂಜಾರಿ ರೋಹಿತ್ ಶೆಟ್ಟಿ ಶೋಭಾಜಿ ಪುತ್ರನ್ ಬೈಂದೂರು ತಾಲೂಕು ಪಂಚಾಯತ್ ಸದಸ್ಯ ಉಮೇಶ್ ಕಲ್ಗದ್ದೆ ಬಿಜೆಪಿ ಮಂಡಲಾಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಶ್ರೀಕಾಂತ್ ಹೆಮ್ಮಾಡಿ ವಿ4 ನ್ಯೂಸ್ ಟೆಂಟ್ ಪೋಸ್ಟ್ 7 ಕುಂದಾಪುರ